ಸಿ ಎಂ ಇವಾಗ ಅದೇನೋ ಇವರು ಇದ್ದಾರೆ ಆದಿತ್ಯಾನಂದ ಅವರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದರೆ ಇಂಡಿಯಾಗೆ ಮಸ್ತಾಗಿರುತ್ತೆ ಮೋದಿ ತರ ಅಲ್ಲ ಅವರೇ ಬೇರೆ ಇವರೇ ಉಪೇಂದ್ರ ಅವರು ಬರ್ತಾರೆ ನಿಂತ್ರೆ ಅವರೇ ಬಂದರೆ ಬೆಸ್ಟ್ ಅಂತ ಅನ್ಸ್ತಾ ಇದೆ ಅವ್ರು ಹೇಳೋದು ಒಂದು ನಾನು ಬೇಕಾ ಬರ್ಬೋದು ಬಟ್ ನನಗೆ ಗೊತ್ತಿರಬೇಕು ಇವಾಗ ಈ ರೋಡು ನಾನು ಇಲ್ಲಿ ದಿನ ಓಡಾಡೋನು ಇಲ್ಲಿ ಏನು ಮಾಡೋ ನಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿರೋ ನಾನು ಬಂದರೆ ನಡೀತದೆ ಯಾರೋ ಒಬ್ಬ ಬಂದ್ಬಿಟ್ಟು ಏನೋ ರೋಡ್ ಹಿಂಗಾಗಿದ್ರೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರು ಹೇಳ್ತಾರೋದು ಕರೆಕ್ಟೆ ಬಟ್ ಇಲ್ಲಿರೋ ಈ ರಾಜಕೀಯಕ್ಕೆ ಅವ್ರು ಬರೋಕ್ಕಾಗಲ್ಲ ಅದಂತೂ ಫಿಕ್ಸ್ ಅದೇ ಯಡಿಯೂರಪ್ಪ ಅವ್ರ ಮಗ ಅವ್ರು ಏನೋ ರೆಡಿ ಮಾಡ್ತಾವ್ರೆ ಅಂತ ಹಿಂದ್ಗಡೆಯಿಂದ ಬ್ಯಾಕ್ ಹ್ಯಾಂಡಲ್ಲಿ ಅನಿಸ್ತಾ ಇತ್ತು ಅದೇ ನಡೆಯೋದು ಕೆಲವೊಂದು ದೊಡ್ಡ ದೊಡ್ಡವ್ರಿಗೆ ಅನುಕೂಲ ಆಗ್ತಾ ಇದೆ ಜಿ ಎಸ್ ಟಿ ಅದು ಅಂತವ್ರಿಗೆ ನಮ್ಮಂಥವ್ರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ಎಲ್ಲ ಜಾಸ್ತಿ ಮಾಡಿ ಇಕ್ಕೊಂಡವ್ರು ಏನು ಮಾಡೋದು ನಮ್ಮಂಥವ್ರಲ್ಲ ಈಗ ಪೆಟ್ರೋಲು ಡೀಸೆಲ್ ಎಲ್ಲ ಕಡಿಮೆ ಮಾಡಿದ್ದಾನೆ ಗ್ಯಾಸ್ ರೇಟ್ ಕಡಿಮೆ ಮಾಡ್ತಾನೆ ಏನು 200 ರೂಪಾಯಿ ಒಂದು ಕೆ ಜಿ ಎಣ್ಣೆ ಹಾಂ ಸಿಲಿಂಡ್ರ್ 1000 ರೂಪಾಯಿ ಹಾಂ ಏನು ಮಾಡೋದು ನಾವೆಲ್ಲ ನಮ್ಮಂಥವ್ರು ಕಷ್ಟನೇ ಕಷ್ಟನೇ ದುಡಿತಾನೆ ಇದ್ವಿ ದುಡಿತಾನೆ ಇದ್ವಿ ನೆಕ್ಸ್ಟ್ ಎಲೆಕ್ಷನ್ ಬಂದರೆ ಮೋದಿ ಓಟ್ ಹಾಕ್ತೀರಾ ಅಯ್ಯೋ ನಾವೆಲ್ಲ ಹಾಕೋದೇ ಇಲ್ಲ ಬಿ ಜೆ ಪಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು ಅವರೇ ಸ್ಟ್ರಾಂಗ್ ಇದ್ದಾರೆ ನಮ್ಮ ಕಾಲ ಮಾಡಿದ ಸಿದ್ದರಾಮಯ್ಯವ್ರದಾಗ ಬಿ ಪಿ ಎಲ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟವ್ರೆ ಎಲ್ಲ ಮಾಡೋರೆ ನಮ್ಗೆ ಸಿದ್ದರಾಮಯ್ಯ ಮಾಡಿ ನಾವು ಸಿದ್ದರಾಮಯ್ಯಕ್ಕೆ ಹಾಕೋದು ಒಟ್ಟು ಯಾವಾಗೂ ಹ್ಞೂ ಯಾರು ನಮ್ಮ ನೆಕ್ಸ್ಟು ಪ್ರಧಾನಮಂತ್ರಿ ಏನನ್ಸ್ತಾರೆ 8 ವರ್ಷ ಆಗಿದೆ ಮೋದಿ ಆಡಳಿತಕ್ಕೆ ಅಲ್ಲ ಮೋದಿದು ಏನು ನಮ್ಮ ಅದೊಂದು ಇದಿಲ್ಲ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಆ ಥರ ಕಂಪ್ಯಾರಿಸಮ್ ನಂಗೆ ಗೊತ್ತಿಲ್ಲ ಬಟ್ ಅವರು ಹಿಂದುತ್ವ ನಮ್ಮೇನು ಬ್ಯಾಲೆನ್ಸ್ ಮಾಡ್ತಾರೆ ಅದು ಕಾಂಗ್ರೆಸ್ಸು ಅವರು ಅದೇ ರಿಲಿಜಿಯನ್ ವೈಸ್ ಹೋಗಬಾರ್ದು ಅಷ್ಟೇ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅದು ಮ್ಯಾಟ್ರ್ ಆದರೆ ಆದರೂ ಹಿಂದುತ್ವ ಅನ್ನೋದು ಇಲ್ಲಿರಬೇಕು ಹಿಂದೂನೇ ಫಸ್ಟು ಆಮೇಲೆ ಮಿಕ್ಕಿದ್ದಲ್ಲ ಅದೇ ಪ್ರಧಾನಮಂತ್ರಿ ಯಾರು ಆಗ್ತಾರೋ ಗೊತ್ತಿಲ್ಲ ಬಟ್ ಆದರೆ ಸಿ ಎಂ ಇವಾಗ ಅದೇನೋ ಇವರು ಇದ್ದ ಆದಿತ್ಯಾನಂದ ಅವ್ರು ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆದರೆ ಇಂಡಿಯಾಗೆ ಮಸ್ತಾಗಿರುತ್ತೆ ಯೋಗಿ ಆದಿತ್ಯನಾಥ್ ಮೋದಿ ತರ ಪಿ ಎಂ ಆಗಬೇಕಂತೀರಾ ಮೋದಿ ತರ ಅಲ್ಲ ಅವರೇ ಬೇರೆ ಇವರೇ ಬೇರೆ ಇವರಲ್ಲಿರೋದೆ ಬೇರೆ ಪ್ರಧಾನಮಂತ್ರಿ ಆಗಬೇಕು ಅವರು ಅಂತ ಹೇಳ್ತಾರೆ ನೆಕ್ಸ್ಟ್ ಆದರೆ ಅವ್ರು ಆಗಬೇಕು ಕ್ಯಾಂಡಿಡೇಟ್ ಇರೋದು ಅವರೇ ಬಿಡ್ರಿ ಆ್ಯಕ್ಚುಲಿ ಮೋದಿ ಆಗ್ತಿದ್ದಂಗೆ ಬಟ್ ಈ ಸತಿ 50-50 ಐತೆ ಫುಲ್ ಒಂದೇ ಸರ್ಕಾರ ಆಗಲ್ಲ ಮಿಶ್ರ ಆಗೇ ಆಯ್ತದ ಪಕ್ಕ ಹಾಂ ಮಿಶ್ರ ಆಗುತ್ತೆ ಮೋದಿ ಗೆಲ್ಲಲ್ಲ ಅಂತೀರಾ 50-50 ಐತೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆ 10% ವೇರಿಯೇಷನ್ ಆಗೇ ಆಯ್ತದೆ ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ಅದೇ ಲಾಕ್ಡೌನ್ ಇಂದ ವಿಚಾರದಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಅದ್ರ ಕಂಪೇರ್ ಮಾಡಿದ್ರೆ ಓಕೆ ಬೊಮ್ಮಯ್ಯವರು ಲಾಸ್ಟ್ ಅದು ಲಾಕ್ಡೌನಲ್ಲೇ ಬಂದಿದ್ದವ್ರು ಅದಕ್ಕೆ ಮುಂಚೆ ಯಡಿಯೂರಪ್ಪ ಅವ್ರದ್ದು ಬಿಡ್ರಿ ಎದ್ದಿದ್ದೆ ಮಾಮೂಲಿ ಅವರು ಅವರೇನು ಮಾಡಿಲ್ಲ ಅವ್ರ ಕೈ ಕೆಳಗಿರೋರು ಒಂದಷ್ಟು ಮಾಡೋರು ಕೆಲಸ ಯಾರು ನೆಕ್ಸ್ಟ್ ಈಗ 10 ತಿಂಗಳಲ್ಲಿ ಎಲೆಕ್ಷನ್ ಬಂದ್ರೆ ನಿಮ್ ಪ್ರಕಾರ ಒಂಥರ ಹೋಪ್ಫುಲ್ ಅನ್ಸೋದು ಯಾರು ಬೆಸ್ಟ್ ಸಿ ಎಂ ಆಗೋದಕ್ಕೆ ಈಗ ಉಪೇಂದ್ರ ಇದ್ದಾರೆ ಕೆ ಆರ್ ಎಸ್ ಪಾರ್ಟಿ ಇದೆ ಆಮ್ ಆದ್ಮಿ ಬರ್ತಾ ಇದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಗ್ಲೇ ಗೆದ್ದಿದ್ದಾರೆ ಸಿ ಎಂ ಆಗಿದ್ದಾರೆ ಎಲ್ಲ ಯಾರು ಬೆಸ್ಟ್ ಅಂತೀರಾ ಇಷ್ಟರಲ್ಲಿ ಉಪೇಂದ್ರ ಅವ್ರು ಬರ್ತಾರೆ ಅವ್ರು ಅಂದ್ರೆ ಅವ್ರ ಪಾರ್ಟಿ ಯು ಪಿ ಪಿ ಇದೆಯಲ್ಲ ಎಲ್ಲ ಕಡೆ ನಿಲ್ತಾ ಇದಾರೆ ಅವರು ನಿಂತ್ರೆ ಅವರೇ ಬಂದ್ರೆ ಬೆಸ್ಟ್ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಅವ್ರದ್ದು ಐಡಿಯಾಸ್ ಇದೆ ಅವ್ರು ಏನು ಹೇಳಕ್ ಹೊರಟವ್ರೆ ಅಂದರೆ ಅದೇ ಅವ್ರ ಪೇಜನ್ನು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಅವ್ರು ಹೇಳೋದೆ ಒಂದು ನಾನು ಬೇಕಾ ಬರ್ಬೋದು ಬಟ್ ನನಗೆ ಗೊತ್ತಿರಬೇಕು ಇವಾಗ ಈ ರೋಡು ನಾನು ಇಲ್ಲಿ ದಿನ ಓಡಾಡೋನು ಇಲ್ಲಿ ಏನು ಮಾಡೋ ನಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿರೋ ನಾನು ಬಂದರೆ ನಡೀತದೆ ಯಾರೋ ಒಬ್ಬ ಬಂದ್ಬಿಟ್ಟು ಏನೋ ರೋಡ್ ಹಿಂಗಾಗಿದ್ರೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅದಕ್ಕೆ ಅವ್ರಿಗೆ ಅವರು ಹೇಳ್ತಾರೋದು ಅದೇನೆ ಅವ್ರ ಪೇಜ್ನ ಫಾಲೋ ಮಾಡಿದ್ರೆ ಫುಲ್ ಐಡಿಯಾ ಸಿಗುತ್ತೆ ಅವ್ರು ಹೇಳ್ತಾರೋದು ಕರೆಕ್ಟೆ ಬಟ್ ಇಲ್ಲಿರೋ ಈ ರಾಜಕೀಯಕ್ಕೆ ಅವ್ರು ಬರೋಕ್ಕಾಗಲ್ಲ ಅದಂತೂ ಫಿಕ್ಸ್ ಅವ್ರದ್ದು ಕುಮಾರಣ್ಣನ ಥರ ಪಕ್ಷ ಆಗಬೇಕಂದ್ರೆ 20 ವರ್ಷ ಬೇಕು ಯಾಕಂದ್ರೆ ಇಲ್ಲಿ ಜನ ಮೈಂಡ್ ಸೆಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಸಿನಿಮಾದಲ್ಲಿ ಅವ್ರನ್ನ ಒಪ್ಕೊಂತಾರೆ ಇದ್ರಾಗೆಲ್ಲ ಆಗಲ್ಲ ಎಲ್ಲ ದೊಡ್ಡ ದೊಡ್ಡವ್ರೆ ಆಂಧ್ರದಲ್ಲಿ ಎಲ್ಲ ಕಡೆ ನೋಡಿದ್ದೀರಲ್ಲ ಆಗಲ್ಲ ಯಾರು ಗೆಲ್ಬೋದು ನಮ್ಮ ರಾಜ್ಯದಲ್ಲಿ ನೆಕ್ಸ್ಟ್ ಸಿ ಎಂ ಕ್ಯಾಂಡಿಡೇಟ್ ಸಿ ಎಂ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಯಾರು ಗೆಲ್ತಾರೆ ಇವೆಲ್ಲ ನೋಡ್ತಾರೆ ಅದೇ ಬಿ ಜೆ ಪಿನೇ ಮತ್ತೆ ಬರ್ಬೋದು ಅದೇ ಕುಮಾರಣ್ಣನ ಒಂದು ಪ್ರೆಷರ್ ಹಾಕ್ತವ್ರೆ ಮಿಶ್ರ ಸರ್ಕಾರನೇ ಬರುತ್ತೆ ಅಂತ ಆಲ್ಮೋಸ್ಟ್ ಅನಿಸ್ತಾ ಐತೆ ಅದೇ ಯಡಿಯೂರಪ್ಪ ಅವ್ರ ಮಗ ಅವ್ರು ಏನೋ ರೆಡಿ ಮಾಡ್ತಾವ್ರೆ ಅಂತ ಹಿಂದ್ಗಡೆಯಿಂದ ಬ್ಯಾಕ್ ಹ್ಯಾಂಡಲ್ ಅನಿಸ್ತಾ ಐತೆ ಅದೇ ನಡೆಯೋದು ಸುಮ್ಮನೆ ಯಡಿಯೂರಪ್ಪ ಮುಂದೆ ಇದ್ದರು ಅವ್ರು ಏನೇ ಕೆಲಸ ಮಾಡೋಕ್ಕಾದ್ರೆ ಅವ್ರ ಮಗ ವಿಜಯೇಂದ್ರ ಹತ್ರನೇ ಹೋಗಬೇಕಾಯ್ತು ಇವಾಗ ಅವರೇ ಮುಂದೆ ಬಂದ್ಬಿಡ್ತಾರೆ ಸೀದಾ ತೆರೆಮೊರೆ ಬೇಡ ಮುಂದಕ್ಕೆ ಬಂದ್ಬಿಡುವ ಅಂತ ಎಲ್ಲ ಪಕ್ಷದಲ್ಲಿ ಅದೇ ಮಾತುಕತೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗಿರೋದು ಒಂದು ಸುಮ್ಮನೆ ಅವರೇ ನೆಕ್ಸ್ಟ್ ಸಿ ಎಂ ಅಂತ ಒಂದು ನಮ್ಮ ಕ್ಷೇತ್ರ ನಮ್ಮ ಸಿ ಎಂ ಯಾರಪ್ಪ ನಮ್ಮ ವಾರ್ಡ್ ಇವರ ಅವ್ರೇನು ಅವ್ರೇನು ಅಷ್ಟು ಇದಿಲ್ಲ ಅಂದರೆ ಬರ್ತಾರೆ ಅವರು ಡೆವಲಪ್ ಮಾಡಿರೋದು ಅಂತ ಜನ ಮಾತಾಡ್ತಾರೋದಂದ್ರೆ ಇಲ್ಲಿ ಆ ಕೆರೆ ಒಂದು ಬಿಟ್ಟರೆ ಇನ್ನೇನು ಅನಿಸ್ತಾಯಿಲ್ಲ ಅಷ್ಟು ಇವಾಗ ಈ ರೋಡನ್ನು ತಗೊಳ್ಳಿ ಇದು ಏನು ಗೌರ್ಮೆಂಟ್ ಮಾಡಿದ್ದಲ್ಲ ಕಾರ್ಲೇನೆ ಮಾಡ್ಕೊಂಡಿರೋದು ಆ ಬ್ರಿಡ್ಜನ್ನು ಗೌರ್ಮೆಂಟ್ ಮಾಡಿದ್ದಲ್ಲ ಅದು ಕಾರ್ಲೇನೆ ಮಾಡ್ಕೊಂಡಿದ್ದು ಆ ಕಂಪ್ನಿಯವ್ರು ಮಾಡ್ಕೊಂತಾರೆ ಅವರೇ ಬಂದು ಅವರೇ ಡೆವಲಪ್ ಮಾಡ್ಕೊಂತಾರೆ ಲಾಸ್ಟಿಗೆ ನಾವು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀರಿ ಆಮೇಲೆ ಲಾಸ್ಟಿಗೆ ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಆತ ಅದು ನಮ್ಮದು ನಾವು ಮಾಡಿಬಿಟ್ಟೆ ನಮ್ದಿದ್ದಯ್ಯ ಹೋಗಯ್ಯ ಅಂದರೆ ಓದ್ತಾರೆ ನಾವು ಬಿಟ್ಕೊಟ್ಬಿಟ್ಟು ಇವಾಗ ಹಂಗಾಗಿರೋ ಪರಿಸ್ಥಿತಿ ನಾನು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಏನು ಎಲ್ಲ ಕಷ್ಟ ಕಷ್ಟನೇ ಇದೆ ಎರಡನೇ ಟರ್ಮಿಗೆ ಬೇರೆ ಬಂದು ಈಗ 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ಜನ ಗೆಲ್ಸ್ತಾ ಇದಾರೆ ಅದಕ್ಕೆ ತಕ್ಕಂತೆ ಆಗ್ತಾ ಇದೆಯಾ ಜನರಿಗೆ ಸಹಾಯ ಆಗ್ತಾ ಇಲ್ಲ ಸರ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ ಕೆಲವೊಂದು ದೊಡ್ಡ ದೊಡ್ಡವ್ರಿಗೆ ಅನುಕೂಲ ಆಗ್ತಾ ಇದೆ ಜಿ ಎಸ್ ಟಿ ಅದು ಅಂತವ್ರಿಗೆ ನಮ್ಮಂಥವ್ರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ಈಗ ಪೆಟ್ರೋಲು ಡೀಸೆಲ್ ಎಲ್ಲ ಕಡಿಮೆ ಮಾಡಿದ್ದಾನೆ ಗ್ಯಾಸ್ ರೇಟ್ ಕಡಿಮೆ ಮಾಡ್ತಾ ಇಲ್ಲ ಹಂಗೆ ಹಂಗೆ ನಿತ್ಯ ಕೆಲಸ ಮಾಡ್ಕೊಂಡು ತಿನ್ನೋರ್ಕ ಕಷ್ಟ ಆಗ್ತಾ ಇದೆ ಏನು ದೊಡ್ಡವ್ರು ದೊಡ್ಡವ್ರಿಗೆ ಅವ್ರು ಜನ ಆರಾಮಾಗಿ ಅವರೇ ನಮ್ಮಂಥವ್ರು ಕಷ್ಟನೇ ಕಷ್ಟನೇ ದುಡಿತಾನೆ ಇದ್ವಿ ದುಡಿತಾನೆ ಇದ್ವಿ ಆ ಥರ ಖರ್ಚು ಹಾಂ ಎಲ್ಲ 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 ರೇಟ್ ಜಾಸ್ತಿನೇ ಎಲ್ಲ ತರಕಾರಿ ರೇಟ್ ಎಲ್ಲ ಜಾಸ್ತಿನೇ ಏನೇ ರೇಟ್ ಜಾಸ್ತಿನೇ
ಏನೋ ಏನನ್ನ ತಿನ್ಬೇಕಂದ್ರೆ ಟೊಮೆಟೊ ಎಷ್ಟು 120 ರೂಪಾಯಿ 150 ಆಯ್ತು ಎಲ್ಲ ಕಷ್ಟ ಕಷ್ಟ ಕಷ್ಟವಾಗಿದೆ ಸೋ ಈಗ ಹಾಗಾದ್ರೆ ನೆಕ್ಸ್ಟ್ ಈಗ ಎಲೆಕ್ಷನ್ ನಮ್ಮ ರಾಜ್ಯದಲ್ಲಿ ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಆಡಳಿತ ಹೆಂಗಿದೆ ಅನ್ಸುತ್ತೆ ಮುಂಬೈ ಸರ್ಕಾರ ಇದೆ ಬಿಜೆಪಿ ಇದೆ ಹೆಂಗಿದ್ದಾರೆ ಅವರು ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಯಾರು ಗೆಲ್ಬಹುದು ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಬಿಜೆಪಿ ಬರುತ್ತೆ ಅಂತಕೊಂಡಿದ್ದೀನಿ ನಾನು ಅವರೇ ಸ್ಟ್ರಾಂಗ್ ಇದ್ದಾರೆ ಎಲ್ಲಾ ಇದರಲ್ಲಿ ಅವರು ಜಾಸ್ತಿ ಇದೆ ಅವರು ಇವರಲ್ಲ ಏನಿಲ್ಲ ಯಾರು ಸಿಎಂ ಆಗಬಹುದು ಮದು ಅಷ್ಟ ಐಡಿಯಾ ಇಲ್ಲ ಸರ್ ನನಗೆ ಮಸ್ಟ್ ಐಡಿಯಾ ನನಗೆ कांग्रेस बंद चलते स्वल्प अनुकूल अंत कांग्रेस अनुकूल के अनुकूल है जे डी एस बेना पर्वा सर कुमारस्वामी पर्वा यार कांग्रेस स्वल्प अनुकूल इला सर अनुकूल स्वल्प इत नम्बर हाँ ಅದಿದ್ದು ರಾಜಕೀಯದಲ್ಲಿ ಇದ್ದಿದ್ದೆ ಅಲ್ವಾ ಓಕೆ ಅಷ್ಟೇ ಅನಂತರ ನಿಮಗೆ ಯಾರು ಪರ್ಟಿಕ್ಯುಲರ್ಲಿ ಈಗ ಇವರು ಬಂದ್ರೆ ಒಳ್ಳೆದಾಗುತ್ತೆ ಈಗ ಡಿಕೆಶಿ ಬಂದ್ರೆ ಒಳ್ಳೆದಾಗುತ್ತೆ ಇಲ್ಲ ಡಿಕೆಶಿ ಬಗ್ಗೆ ಅಷ್ಟು ನಮಗೆ ಆಗಿದಿಲ್ಲ ಕಾಂಗ್ರೆಸ್ ಅವರು ಬಂದ್ರೆ ಸ್ವಲ್ಪ ಅನುಕೂಲ ಮೊದಲಿನಿಂದ ಅನುಕೂಲ ಕುಮಾರಸ್ವಾಮಿ ಪರವಾಗಿಲ್ಲ ಏನಿಲ್ಲ ಎಲ್ಲ ದ್ಯಾಸಿ ಮಾಡಿ ಇಕ್ಕಣವರು ಏನು ಮಾಡೋದು ನಮ್ಮ ತರಲ್ಲ ಹಾ ನಾವೆಲ್ಲ ಕೆಲಸ ಕೂಲಿ ಮಾಡಬೇಕು ತಿನ್ನಬೇಕು ಹಾ ಅಷ್ಟೇ ಕಷ್ಟ ಆಗಿದೆ ಜೀವನ ಹಾ ಕಷ್ಟ ಆಗೈತೆ ಸಿಲಿಂಡರ್ ಬಿಪಿಎಲ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟವರೇ ನಮ್ಗೆ ಸಿದ್ದರಾಮಯ್ಯ ಮಾಡೋ ಸಿದ್ದರಾಮಯ್ಯಕ್ಕೆ ಹಾಕೋದು ಒಟ್ಟು ಯಾವಾಗಲೂ ಹ್ಞೂ